ನೋಡುಗ ಬಾಂಧವರಿಗೆಲ್ಲ ಸ್ವಾಗತ. ಸಂಪಾದಕರೇ, ತಾವು ಹೇಳಬೇಕು, ಒಂದು ಸ್ವಾತಂತ್ರ್ಯ ಪೂರ್ವದ ಮೌಲ್ಯಗಳು ಕ್ರಮೇಣ ನಶಿಸಿ ಹೋಗ್ತಾ ಇವೆ, ಇದರ ಕಾರಣ ಏನು? ನೋಡಿ, ಭಾರತಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ನಂತರದ ಎರಡು ದಶಕಗಳ ಅವಧಿಯೊಳಗೆ ಭಾರತದ ರಾಜಕಾರಣ ಇತ್ತು. ಭಾರತದ ರಾಜಕಾರಣದಲ್ಲಿ ಪ್ರಭುತ್ವ ಸಾಧಿಸಿದ್ದು ಆದರ್ಶಗಳು, ಕೊಟ್ಟ ಮಾತಿಗೆ ತಪ್ಪದಂತೆ ನಡೆದುಕೊಳ್ಳುವಂತಹ ನಡೆ ನುಡಿ ಒಂದಾಗಿರುವಂತಹ ರಾಜಕೀಯ. ಆದರೆ ಇವತ್ತೇನಾಗಿದೆ, ಭಾರತಕ್ಕೆ ಸ್ವತಂತ್ರ ಬಂದು 73 ವರ್ಷಗಳು ಮುಗಿದಿದೆ ಉದಯಾತ್ರಿಯವರೇ. ಈ 73 ವರ್ಷಗಳ ಅವಧಿಯೊಳಗೆ ಈ ಸಾರ್ವಜನಿಕ ಮೌಲ್ಯಗಳು ಸಂಪೂರ್ಣವಾಗಿ ಕುಸಿತಾ ಇದೆ. ಸಮಯ ಸಾಧಕ ರಾಜಕಾರಣ ಭಾರತದ ರಾಜಕಾರಣದಲ್ಲಿ ಪ್ರಭುತ್ವ ಸಾಧಿಸಿದೆ. ಇದರ ಜೊತೆಗೆ ಡೈನಾಸ್ಟಿಕ್ ರೂಲ್, ನೋಡಿ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ, ಇದು ಅಬ್ರಹಾಮ್ ಲಿಂಕನ್ ಅವರು ಜನತಂತ್ರದ ಆಶಯಗಳ ಬಗ್ಗೆ ಕೊಟ್ಟಂತಹ ಒಂದು ಪರಿಕಲ್ಪನೆ. ಆದರೆ ಇವತ್ತು ಈ ಪರಿಕಲ್ಪನೆ ಏನಾಗಿದೆ ಉದಯಾದ್ರಿ ಅವರೇ? ನಿಜಕ್ಕೂ ಶಾಕಿಂಗ್ ಅಂತ ಅಂದ್ರೆ, ಭಾರತ ರಾಜಕಾರಣ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಡೈನಾಸ್ಟಿಕ್ ರೂಲ್ ಅನ್ನೋದಿದೆಯಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಪ್ರಭುತ್ವ ಸಾಧಿಸುತ್ತೆ. ಖಂಡಿತ. ಈ ಡೈನಾಸ್ಟಿಕ್ ರೂಲ್ ಜೊತೆಗೆ ಈ ಅಪರ್ಚುನಿಸ್ಟಿಕ್ ಪಾಲಿಟಿಕ್ಸ್ ಇದೆಯಲ್ಲ, ಅದು ಕರ್ನಾಟಕದ ಜನರನ್ನ ಅಥವಾ ಭಾರತದ ಜನರನ್ನ ನಡುಗಿಸ್ತಾ ಇದೆ. ನಾವು ಒಬ್ಬ ವ್ಯಕ್ತಿ, ಒಂದು ಒಂದು ಗುಂಪು ಅಥವಾ ಒಂದು ಸಮುದಾಯ, ಸಮುದಾಯ ಅಂತಂದ್ರೆ ನಾನು ಹೇಳ್ತಾ ಇರೋದು ಧರ್ಮ ಜಾತಿಯ ಲೆಕ್ಕದಲ್ಲಿ ಅಲ್ಲ, ಸಮುದಾಯ ಅಂತಂದ್ರೆ ಒಂದು ರಾಜಕೀಯ ಸಮುದಾಯ. ಆ ರಾಜಕೀಯ ಸಮುದಾಯದಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ, ಇವರು ಯಾವ ರೀತಿ ಬದಲಾಗ್ತಾರೆ, ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇನು, ಜನರನ್ನ ಇವರು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತೆಗೆದುಕೊಳ್ತಾರೆ, ಪ್ರತಿಯೊಬ್ಬ ಮತದಾರ ಇವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ಚಪ್ಪಾಳೆಯನ್ನು ಹೊಡಿದರು, ಅಂತಹ ಪರಿಸ್ಥಿತಿ ಇವತ್ತು ಭಾರತ ರಾಜಕಾರಣದಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಒಂದು ಇತ್ತೀಚಿನ ಉದಾಹರಣೆ ಸಿಎಂ ಇಬ್ರಾಹಿಂ. ಸಿಎಂ ಇಬ್ರಾಹಿಂ ಅನ್ನುವಂತಹ ಒಬ್ಬ ಲೀಡರ್, ಈ ದ ಮೈನಾರಿಟಿ ಲೀಡರ್, ಅವರು ಯಾವ ರೀತಿ ಕಳೆದ 4-5 ದಶಕಗಳ ಅವಧಿಯೊಳಗೆ ಅವರ ರಾಜಕೀಯ ಒಲವು ನಿಲುವುಗಳು ಯಾವ ರೀತಿ ಬದಲಾಯಿತು ಅನ್ನೋದನ್ನ ನಾವಿವತ್ತು ಒಂದು ಸಿಂಬಾಲಿಕ್ ಆಗಿ ತಗೋಬಹುದು. ಉದಯಾದ್ರಿ, ನಾನು ಒಬ್ಬ ಸಿಎಂ ಇಬ್ರಾಹಿಂ ಟೀಕಿಸೋದು, ಅವರನ್ನ ಇಬ್ರಾಹಿಂ ಅವರನ್ನ ಟೀಕಿಸೋದು ಅಥವಾ ಅವರ ಒಲವು ನಿಲುವುಗಳನ್ನ ವಿಶ್ಲೇಷಣೆ ಮಾಡೋದಲ್ಲ. ಇಬ್ರಾಹಿಂ ಅವರು ನಮಗೆ ಒಂದು ಸಂಕೇತವಾಗಿ ಕಾಣ್ತಾರೆ, ನೂರಾರು ಇಬ್ರಾಹಿಂಗಳಿವೆ. ಸಂಕೇತವಾಗಿ ಕಾಣೋದಕ್ಕೆ ಮುನ್ನ ಒಬ್ಬ ರಾಜಕಾರಣಿ ಒಂದೇ ನಿಲುವನ್ನ ಇಟ್ಕೊಂಡು ಒಂದೇ ಪಕ್ಷದಲ್ಲಿ ಇರೋದಕ್ಕೆ ಸಾಧ್ಯವೇ? ಇರಬೇಕೆ? ಆ ನಿಷ್ಠತೆ ಅವನಿಗೆ ಅನಿವಾರ್ಯ. ಉದಯಾದ್ರಿ ಅವರೇ, ರಾಜಕಾರಣದಲ್ಲಿ ನಿರ್ದಿಷ್ಟವಾದಂತಹ ಒಂದು ರಾಜಕೀಯ ಸಿದ್ಧಾಂತ ಪ್ರತಿಯೊಬ್ಬ ರಾಜಕಾರಣಿ, ಆ ನಿರ್ದಿಷ್ಟವಾದಂತಹ ರಾಜಕೀಯ ಸಿದ್ಧಾಂತ ಇದ್ದಾಗ ಮಾತ್ರ ಅವನು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದ್ದಂತಹ ಒಬ್ಬ ರಾಜಕಾರಣಿ ಎಡಪಂಥೀಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡವರು, ದಿಢೀರಂತೂ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನು ನಾನು ಒಪ್ಪಿದ್ದೀನಿ, RSS ಒಪ್ಪಿದ್ದೀನಿ ಅನ್ನೋದಿದೆಯಲ್ಲ, ಅದನ್ನು ಜನ ನಂಬೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಯಾವುದೇ ಒಬ್ಬ ಜನನಾಯಕ ನಿರ್ದಿಷ್ಟ ರಾಜಕೀಯ ಪಕ್ಷದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಆ ರಾಜಕೀಯ ಪಕ್ಷದ ತತ್ವ ಸಿದ್ಧಾಂತದ ನೆಲೆಯಲ್ಲಿ ತಾನು ಮಾಡಬೇಕಾದಂತಹ ಸೇವೆಯನ್ನು ಕಾಯ ವಾಚ ಮನಸ ಮಾಡಿದಾಗ ಮಾತ್ರ ಅದರ ಪರಿಣಾಮ ಜಾಗುತ್ತೆ. ಸಂಪಾದಕರೇ, ಈ ಮಾತು ಬಹಳ ಸುಸ್ಪಷ್ಟವಾಗಿ ಹೇಳಿದ್ದೀರಾ, ಮತದಾರ ಇದನ್ನ ನಿರೀಕ್ಷಿಸ್ತಾನೆ ಅವನ ಮನಸ್ಸು ಅಂತ. ಹಾಗಾದರೆ ನೀವು ಹೇಳಿದ್ರಲ್ಲ, ಈಗ ಇಬ್ರಾಹಿಂ ರಂಗು ರಂಗಿನ ರಾಜಕೀಯ ವ್ಯಕ್ತಿತ್ವ, ಇಂದು ಈ ಪಕ್ಷ ಅಥವಾ ಇನ್ನೊಂದು ಅನುಕೂಲ ಸಿಂಧು, ಯಾವುದಕ್ಕೆ ಅನುಕೂಲ ಆಗುತ್ತೋ ಅದಕ್ಕೆ ಜಾರಿ ಹೋಗ್ತಾ ಇರ್ತಾರೆ. ಅಂತಹ ನಾಯಕನನ್ನ ಕೂಡ ಇಲ್ಲಿಯವರೆಗೂ ನಾಯಕ ಅಂತ ಜನತಂತ್ರದಲ್ಲಿ ಉಳಿದುಕೊಂಡ ಒಂದು ಆ ಒಂದು ಇದೇ ದೊಡ್ಡ ವಿಸ್ಮಯ. ಭಾರತ ರಾಜಕಾರಣದಲ್ಲಿ
ಮಾಣಿಕ್ ಸರ್ಕಾರ್ ಅಂತ ಒಬ್ಬ ಲೀಡರ್ ಇದ್ದರು. ಮಾಣಿಕ್ ಸರ್ಕಾರ್ ತ್ರಿಪುರದ ಮುಖ್ಯಮಂತ್ರಿ ಆಗಿದ್ರು. ನಾಲ್ಕು ಐದು ಬಾರಿ ತ್ರಿಪುರದ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರ ಸೂತ್ರವನ್ನು ಹಿಡಿದಿದ್ದರು. ಎಷ್ಟು ಪರಿಣಾಮಕಾರಿಯಾಗಿ ತ್ರಿಪುರದ ಆಡಳಿತವನ್ನು ನಡೆಸಿದ್ರು ಅಂದರೆ, ಮಾಣಿಕ್ ಸರ್ಕಾರ್ ಅವರ ಒಟ್ಟು ಪ್ರಾಪರ್ಟಿಯ ಮೌಲ್ಯ ನಾಲ್ಕು ಸಾರಿ ಅವರು ಮುಖ್ಯಮಂತ್ರಿ ಆಗಿದ್ದರು 22 ಲಕ್ಷ ರೂಪಾಯಿಗಳಿಗಿಂತ ಜಾಸ್ತಿ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಒಬ್ಬ ವ್ಯಕ್ತಿ ನಿರ್ದಿಷ್ಟವಾದಂತಹ ರಾಜಕೀಯ ಸಿದ್ಧಾಂತ ಮತ್ತು ಮೌಲ್ಯಗಳಿಗೆ ಬದ್ಧರಾಗಿದ್ದರೆ ಆತ ಎಲ್ಲ ಕಾಲಕ್ಕೂ ಜನರಿಂದ ಅಕ್ಸೆಪ್ಟ್ ಆಗ್ತದೆ, ಜನ ಅವರನ್ನು ಅಕ್ಸೆಪ್ಟ್ ಮಾಡ್ತಾರೆ. ಈಗ ನಾನು ಇಬ್ರಾಹಿಂ ಅವ್ರದ್ದು ನಿಮಗೆ ಹೇಳಿದ್ದಲ್ಲ, ಇಬ್ರಾಹಿಂ ಅದ್ಭುತವಾದಂತಹ ಒಬ್ಬ ಭಾಷಣಕಾರ. ಅವರ ಭಾಷಣವನ್ನು ಕೇಳಿದವರಿಗೆ ಸಂಸ್ಕೃತ ಶ್ಲೋಕಗಳು ಸಿಗುತ್ತೆ, ಬಸವಣ್ಣ ಅಲ್ಲಮ ಪ್ರಭು ಅಕ್ಕ ಮಹಾದೇವಿ ಅವರ ವಚನಗಳು ಸಿಗುತ್ತೆ. ಅಷ್ಟೊಂದು ಚೆನ್ನಾಗಿ ಇಬ್ರಾಹಿಂ ಭಾಷಣವನ್ನು ಮಾಡ್ತಾರೆ. ಆದರೆ ಕಳೆದ 4 ದಶಕಗಳ ಅವಧಿಯೊಳಗೆ ಉದಯಾದ್ರಿಯವರೇ, ಇಬ್ರಾಹಿಂ ಅವರ ಆ ರಾಜಕೀಯ ಬಣ್ಣಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತಾ ಇದೆ. ಇಂಥ ಒಬ್ಬ ಇಬ್ರಾಹಿಂ ಇವರನ್ನ ಜನ ನಂಬಬೇಕು. ಬದಲಾದ ಮೌಲ್ಯಗಳು, ರಾಜಕೀಯ ಮೌಲ್ಯಗಳು, ಆ ರಾಜಕೀಯ ನಿಷ್ಠೆ, ರಾಜಕೀಯ ಸಿದ್ಧಾಂತ ಇದನ್ನ ಅವರು ಬದಲಾಯಿಸಿಕೊಳ್ತಾ ಹೋಗೋದ್ರಿಂದ ಜನಸೇವೆ ಮಾಡೋದಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ನಾವು ಯೋಚಿಸ್ತೀವಿ. ಇಲ್ಲಿ ಒಂದನ್ನ ತಾವು ಸ್ವಲ್ಪ ವಿವರವಾಗಿ ಹೇಳಬೇಕು ಸಂಪಾದಕರೇ. ಈಗ ಇಬ್ರಾಹಿಮನ ಜನ ಮೆಚ್ಚಬೇಕೇ ಇಲ್ಲ, ಅವರು ಚುನಾವಣೆಯಲ್ಲಿ ನೇರ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾನೆ ಇಲ್ಲ, ಪಕ್ಷಗಳನ್ನು ಪಕ್ಷದ ನಾಯಕರನ್ನ ಮೆಚ್ಚಿಸಿಕೊಂಡು ತಮ್ಮ ರಾಜಕೀಯ ಬೇಡೆಯನ್ನು ಬೇಯಿಸ್ಕೊತಾ ಇದ್ದಾರೆ. ಪಕ್ಷದ ನಾಯಕರಿಗೆ ಇವರು ಅನಿವಾರ್ಯ ಯಾಕೆ? ಉದಯಾದ್ರಿಯವರೇ, ಸಿಎಂ ಇಬ್ರಾಹಿಂ ರಾಜಕೀಯ ಬದುಕನ್ನು ಆರಂಭಿಸಿದ್ದು 1975 ಅಂತಂದ್ರೆ ತುರ್ತು ಪರಿಸ್ಥಿತಿಗೆ ಮೊದಲು. ಅವರು ಸಂಸ್ಥಾ ಕಾಂಗ್ರೆಸ್ನ ಪ್ರಮುಖ ನಾಯಕರು ವೀರೇಂದ್ರ ಪಾಟೀಲ್, ದೇವೇಗೌಡ ಅವರ ಗರಡಿ ಒಳಗೆ ಒಬ್ಬ ಯುವಕನಾಗಿ ರಾಜಕೀಯ ಅಖಾಡದಲ್ಲಿ ಪರಿಣಾಮಕಾರಿಯಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಯಾವುದೇ ಹಳ್ಳಿಗಳಿಗೆ ಹೋದ್ರೆ ಇಬ್ರಾಹಿಂ ಭಾಷಣ ಅಂತ ಅಂದ್ರೆ ಜನ ಸೇರ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇಬ್ರಾಹಿಂ ಒಬ್ಬ ಪ್ರಭಾವಶಾಲಿ ನಾಯಕ ಆಗಿತ್ತು. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಬ್ರಾಹಿಂ ಅರೆಸ್ಟ್ ಆಗ್ತಾರೆ. ಇವಾಗ ಇಂದು ಜೈಲು, ಯಾರ ಜೊತೆಲಿ ಇರ್ತಾರೆ? ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ರಾಮಕೃಷ್ಣ ಹೆಗಡೆ, ಮಧು ದಂಡವತೆ, ಎಚ್ ಡಿ ದೇವೇಗೌಡ, ಇಂಥ ನಾಯಕರ ಜೊತೆಯಲ್ಲಿ ಸೆರವಾಸವನ್ನು ಅನುಭವಿಸ್ತಾರೆ. ನೀವು ಅವರು ನೇರ ಚುನಾವಣೆಯಲ್ಲಿ ಗೆದ್ದಿಲ್ಲ ಅಂತ ಹೇಳಿದ್ರು, 1978 ವಿಧಾನಸಭಾ ಚುನಾವಣೆಯಲ್ಲಿ ಸಿಎಂ ಇಬ್ರಾಹಿಂ ಅವರು ನೇರ ಚುನಾವಣೆಯಲ್ಲಿ ಗೆಲ್ತಾರೆ. ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆ. ನೋಡಿ, ಈ ಸಿಎಂ ಇಬ್ರಾಹಿಂ ಆ ಅವಧಿ ಒಳಗೆ 1972-1980 ಅವಧಿ ಒಳಗೆ ಅವರ ಪ್ರತಿಯೊಂದು ಭಾಷಣಗಳಲ್ಲಿ ಇಂದಿರಾ ಗಾಂಧಿಯವರನ್ನ ಹರಾಜಾಗಿ ಖಂಡಿತ. ಇಂದಿರಾ ಗಾಂಧಿಯವರು ಒಬ್ಬ ಡೈನಾಸ್ಟ್ ಅಂತ ಕರೆದಿದ್ದಾರೆ, ಇಂದಿರಾ ಗಾಂಧಿ ಒಬ್ಬ ಸರ್ವಾಧಿಕಾರಿ ಅಂತ ಕರೆದಿದ್ದಾರೆ. ಅದಷ್ಟೇ ಅಲ್ಲದೆ ಇಂದಿರಾ ಗಾಂಧಿಯವರನ್ನ ಎಲ್ಲ ರೀತಿಯಲ್ಲಿ ಹರಾಜಾಗಿದ್ದಾರೆ. ಆದರೆ ಇದೇ ಇಬ್ರಾಹಿಂ ಅವರ ಒಲವು ನಿಲುವುಗಳು ಯಾವ ರೀತಿ ಬದಲಾಗಿದೆ ಅಂತ ಅಂದ್ರೆ, ವೀರೇಂದ್ರ ಪಾಟೀಲ್ರ ಜೊತೆ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಆ ಇಂದಿರಾ ಗಾಂಧಿಯವರ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ಯಾವ ಕಾಂಗ್ರೆಸ್ ಪಕ್ಷವನ್ನು ಕರೀತಾ ಇದ್ರು, ಆ ಕೃಪಾಪೋಷಿತ ನಾಟಕ ಮಂಡಳಿ ಒಳಗೆ ಇಬ್ರಾಹಿಂ ಒಬ್ಬ ಸಚಿವರಾಗಿದ್ದರು. ಅಂದರೆ ಅವರ ಒಲವು ನಿಲುವುಗಳು, ರಾಜಕೀಯ ನೀತಿ ಮತ್ತು ಸಿದ್ಧಾಂತಗಳು ಎಷ್ಟು ಬೇಗ ಬದಲಾಯಿತು. 1980 ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಅವರು ಜನತಾ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರು. 1980 ಲೋಕಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ. ಇಂದಿರಾ ಗಾಂಧಿಯವರನ್ನ 1980 ಲೋಕಸಭಾ ಚುನಾವಣೆಗೆ ಮೊದಲು ಹರಾಜಾಗ್ತಾರೆ. 1980 ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯವರನ್ನ ಹಾಡಿ ಹೊಗಳ್ತಾರೆ, ಹಾರ ಹಾಕಿ ಕೊಂಡಾಡ. ಹೌದು. ಆದ್ರೆ ಇಲ್ಲೇ ನಾನು ಪ್ರಶ್ನೆ ಕೇಳಿದ್ದು, ಆಗ ಈ ಜಯಪ್ರಕಾಶ್ ನಾರಾಯಣ್ ಅವರ ಪ್ರಭಾವ ವಲಯ ಇದ್ದ ಸಮಯದಲ್ಲಿ ಅವರು ಎಲೆಕ್ಷನ್ ಅನ್ನ ಗೆದ್ದುಕೊಂಡು ಬಂದರು. ಇತ್ತೀಚೆಗೆ ಅವರು ಚುನಾವಣೆಗೆ ಹೋಗ್ತಿಲ್ಲ,
ಏನಿದ್ರು ನಾಯಕರ ಹಿಂದೆ ಹೋಗಿ ಎಂ ಎಲ್ ಸಿ ಈ ಮೂಲಕ ಹಿಂಬಾಗಿಲಿನಿಂದ ಅವರು ಪ್ರವೇಶಗಳನ್ನು ಪಡೀತಾ ಇದ್ದಾರೆ. ಇಲ್ಲಿ ಆತ ಜನತೆಯನ್ನ ಎದುರಿಸೋಕೆ ತಾನು ಬದಲಾಯಿಸಿದ ತತ್ವ ಆದರ್ಶಗಳ ಆ ಒಂದು ಆತಂಕ ಭಯ ಕಾಡ್ತಾ ಇದೆಯಾ, ಅಥವಾ ಆತ ನಿಜವಾಗಿಯೂ ಜನನಾಯಕರ? ಇಲ್ಲ, ಅವರಿಗೆ ಪಕ್ಷವನ್ನ ಬದಲಾಯಿಸಿದ ಬಗ್ಗೆ ಯಾವುದೇ ರೀತಿ ಆತಂಕ ಇಲ್ಲ. ಯಾಕೆಂತಂದ್ರೆ ನಾನು ಒಂದು ನಿರ್ದಿಷ್ಟ ರಾಜಕೀಯ ಸಿದ್ಧಾಂತವನ್ನು ಒಪ್ಪಿದ್ದೀನಿ, ಆ ರಾಜಕೀಯ ಸಿದ್ಧಾಂತವನ್ನು ನಾನು ಬದಲಾಯಿಸ್ತಾ ಇದ್ದೀನಿ ಅಂತ ಒಬ್ಬ ವ್ಯಕ್ತಿಗೆ ಆತ್ಮಸಾಕ್ಷಿ ಏನಾದರೂ ಚುಚ್ಚಿದ್ರೆ ಆವಾಗ ಅವರನ್ನ ಕಾಡುತ್ತೆ ನಾನು ಮಾಡ್ತಾ ಇರೋದು ತಪ್ಪು ಅಂತ. ಇಬ್ರಾಹಿಂ ಅವ್ರಿಗೆ ಅದು ಅನ್ನಿಸ್ತಾ ಇಲ್ಲ ಯಾವತ್ತಿಗೆ. ಅವರು ಸಮಯ ಸಿಕ್ಕಾಗೆಲ್ಲ ಪಕ್ಷಗಳನ್ನ ಬದಲಾಯಿಸ್ಕೊಂತ ಬಂದರು. ನೋಡಿ, ಅವರು 1980ರಲ್ಲಿ ವೀರೇಂದ್ರ ಪಾಟೀಲ್ ಜೊತೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ನಂತರ ಗುಂಡೂರಾವ್ ಅವರ ಸರ್ಕಾರದಲ್ಲಿ ಒಬ್ಬ ಪ್ರಮುಖ ಮಂತ್ರಿಯಾಗಿದ್ದರು. ತದನಂತರದಲ್ಲಿ 1993ರವರೆಗೆ ಇಬ್ರಾಹಿಂ ಅವರ ನಿಷ್ಠೆ ಕಾಂಗ್ರೆಸ್ ಪಕ್ಷ. ತದನಂತರದಲ್ಲಿ 1983 ಮತ್ತು 1985ರಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಜನತಾ ಪಕ್ಷದ ನಿಯಂತ್ರಣದಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣ ಇತ್ತು. ಇಬ್ರಾಹಿಂ ಅವರು ಇನಾಕ್ಟಿವ್ ಆಗಿದ್ದರು. 1989 ಆ ವಿಧಾನಸಭಾ ಚುನಾವಣೆ ವೀರೇಂದ್ರ ಪಾಟೀಲ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರು. ಆ ಸಂದರ್ಭದಲ್ಲಿ ಇಬ್ರಾಹಿಂ ವೀರೇಂದ್ರ ಪಾಟೀಲ್ ಅವರ ಜೊತೆ ತುಂಬಾ ಸಕ್ರಿಯವಾಗಿದ್ದರು. ಅವರು ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಲಿಲ್ಲ. ನೋಡಿ, ಆ ಚುನಾವಣೆ ಇದೆಯಲ್ಲ, ಇಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಎಲೆಕ್ಷನ್. ಹೇಗೆ ಹೇಗೆ ಸರ್? ನೋಡಿ, 1985ರ ವಿಧಾನಸಭಾ ಚುನಾವಣೆಯಲ್ಲಿ ವೀರೇಂದ್ರ ಪಾಟೀಲ್ ರಾಮಕೃಷ್ಣ ಹೆಗಡೆಯವರ ನೇತೃತ್ವದಲ್ಲಿ ಜನತಾ ಪಕ್ಷ 139 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು. 1989ರ ವೇಳೆಗೆ ಜನತಾ ಪಕ್ಷದಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಭಿನ್ನಮತ ಸೃಷ್ಟಿಯಾಯಿತು. 89ರ ವಿಧಾನಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷ ಸೋಲನ್ನ ಅಪ್ಪುವ ಎಲ್ಲ ಸಾಧ್ಯತೆಗಳು ಸೃಷ್ಟಿಯಾಗಿತ್ತು. ಯಾಕೆ ಅಂದರೆ ಜನತಾ ಪಕ್ಷ ವಿಭಜನೆಗಳು. 1989ರಲ್ಲಿ ವೀರೇಂದ್ರ ಪಾಟೀಲ್ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನು ಹಿಡಿತಾರೆ. ಆವಾಗ ವೀರೇಂದ್ರ ಪಾಟೀಲ್ರು ಒಂದು ಮಾತನ್ನು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಹಿಂದೆ ಮಾಡಿದ ತಪ್ಪುಗಳಿಗೆ ನಾನು ಕರ್ನಾಟಕದ ಜನರ ಕ್ಷಮೆಯನ್ನು ಕೇಳ್ತೀನಿ. ಯಾಕೆ ಕ್ಷಮೆಯನ್ನು ಕೇಳ್ತೀನಿ ಅಂತಂದ್ರೆ, ನಾವು ಅನೇಕ ತಪ್ಪುಗಳನ್ನು ಮಾಡಿದ್ದೀವಿ, ಆ ತಪ್ಪುಗಳಿಗೆ ನೀವು 2 ಬಾರಿ ಶಿಕ್ಷೆಯನ್ನು ಕೊಟ್ಟಿದ್ದೀರಿ. 1983ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮನ್ನು ಸೋಲಿಸಿದ್ದೀರಿ. 1985ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸಿದ್ದೀರಿ. ಕೊಲೆ ಮಾಡಿದವನಿಗೂ ಒಂದೇ ಒಂದು ಶಿಕ್ಷೆಯನ್ನು ನ್ಯಾಯಾಲಯ ಕೊಡುತ್ತೆ, ಆದರೆ ನಮಗೆ ನೀವು 2 ಶಿಕ್ಷೆಯನ್ನು ಕೊಟ್ಟಿದ್ದೀರಿ. ಆದ್ದರಿಂದ ಈ ಬಾರಿ ಮತ್ತೆ ಶಿಕ್ಷೆಯನ್ನು ಕೊಡಬೇಡಿ, ನಮ್ಮನ್ನ ನಂಬಿ ಹಿಂದೆಯಾಗಿರುವ ತಪ್ಪುಗಳಿಗೆ ನಾನು ಕ್ಷಮೆ ಕೋರ್ತೀನಿ, ಮತ್ತೆ ನಮ್ಮನ್ನ ಆಯ್ಕೆ ಮಾಡಿ. ಈ ಕಾರಣದಿಂದನೇ ಆ ಚುನಾವಣೆ ವೆರಿ ಸಿಗ್ನಿಫಿಕೆಂಟ್. ನೋಡಿ, ಆ ರೀತಿ ಹೇಳದಂತಹ ವೀರೇಂದ್ರ ಪಾಟೀಲ್ ಜೊತೆ ಸಿಎಂ ಇಬ್ರಾಹಿಂ. ಈ ಸಿಎಂ ಇಬ್ರಾಹಿಂ ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪ್ರಮುಖ ಹುದ್ದೆ ತಮಗೆ ದೊರಕುತ್ತೆ ಎನ್ನುವ ನಿರೀಕ್ಷೆಯಲ್ಲಿ ಇರ್ತಾರೆ, ಆದರೆ ಅವರು ನಿರೀಕ್ಷೆ ಮಾಡಿದಂತಹ ದೊಡ್ಡ ಹುದ್ದೆ ಸಿಗಲ್ಲ. ನೋಡಿ, 1993ರಲ್ಲಿ ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಆವಾಗ ಕೇಂದ್ರ ಸರ್ಕಾರ ಅಂದರೆ ಪಿ ವಿ ನರಸಿಂಹರಾವ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಒಂದು ರಾಜಿಸೂತ್ರವನ್ನು ರೂಪಿಸುತ್ತೆ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ, ಎಸ್ ಎಂ ಕೃಷ್ಣ ಅವರು ಉಪಮುಖ್ಯಮಂತ್ರಿ, ರಾಜಶೇಖರ ಮೂರ್ತಿ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡೋದು, ಸಿಎಂ ಇಬ್ರಾಹಿಂ ಅವರನ್ನ ರಾಜ್ಯಸಭೆಗೆ ನಾಮಕರಣ ಮಾಡೋದು, ಆಯ್ಕೆ ಮಾಡೋದು. ಆವಾಗ ಕರ್ನಾಟಕದ ಬಹುಪಾಲು ಮುಸ್ಲಿಂ ನಾಯಕರು ಅದನ್ನ ವಿರೋಧ ಮಾಡಿದ್ರು. ಇಬ್ರಾಹಿಂ ಅವರಿಗೆ ಟಿಕೆಟ್ ಅನ್ನು ಕೊಡಬಾರದು. ಇಬ್ರಾಹಿಂ ಅವರು ಸರ್ವ ರೀತಿಯ ಪ್ರಯತ್ನ ಮಾಡ್ತಾರೆ, ಆದರೆ ಆಗೋದಿಲ್ಲ. ರೆಹಮಾನ್ ಖಾನ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ರು. ಅಂದ್ರೆ ತಾನು ಒಬ್ಬ ಮೈನಾರಿಟಿ ಕಮ್ಯುನಿಟಿಯ ದೊಡ್ಡ ಲೀಡರ್,
ಅನ್ನುವಂತಹ ಸಿ ಎಂ ಇಬ್ರಾಹಿಂ ಅವರಿಗೆ ಮೈನಾರಿಟಿ ಕಮ್ಯುನಿಟಿಯವರೇ ವಿರೋಧ ಮಾಡಿ ಈ ರೀತಿ ವಿರೋಧ ಮಾಡಿದ ಪರಿಣಾಮ ಇಬ್ರಾಹಿಂ ಏನಾಗ್ತಾರೆ ಅಂತಂದ್ರೆ ಕಾಂಗ್ರೆಸ್ ಬಗ್ಗೆ ತಮ್ಮ ಅಸಮಾಧಾನ ಅತೃಪ್ತಿಯನ್ನ ವ್ಯಕ್ತಪಡಿಸೋದಕ್ಕೆ ಪ್ರಾರಂಭ. ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 1994 ವಿಧಾನಸಭಾ ಚುನಾವಣೆ ಬರುತ್ತೆ. ದೇವೇಗೌಡರು ರಾಜ್ಯ ಜನತಾ ಪಕ್ಷದ ಅಧ್ಯಕ್ಷರಾಗ್ತಾರೆ. ರಾಮಕೃಷ್ಣ ಹೆಗಡೆ, ದೇವೇಗೌಡ, ಜೆ ಎಚ್ ಪಟೇಲ್, ಬೊಮ್ಮಾಯಿ, ಸಿದ್ದರಾಮಯ್ಯ, ಚಾಲಪ್ಪ ಇವರೆಲ್ಲರೂ ಒಟ್ಟಿಗೆ ಸೇರ್ತಾರೆ. ಒಟ್ಟಿಗೆ ಸೇರಿ 1994 ಚುನಾವಣೆಯನ್ನ ಎದುರಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನೋಡಿ, ಆ ಚುನಾವಣೆಯ ಸಂದರ್ಭದಲ್ಲಿ ಅಗೈನ್ ಸಿ ಎಂ ಇಬ್ರಾಹಿಂ ಅವರ ಒಲವು ಇಲ್ಲೂ ಬದಲಾಗುತ್ತೆ. ಅವರು 1980 ಇಂದಿರಾ ಗಾಂಧಿ ಅವರನ್ನ ಹರಾಜು ಹಾಕಿರ್ತಾರೆ. 1980 to 1993 ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ತಾರೆ. 1994 ವೇಳೆಗೆ ಅವರು ಜನತಾ ಪಕ್ಷಕ್ಕೆ ಬರ್ತಾರೆ. ಇಲ್ಲಿ ಸಂಪಾದಕರೇ ಸ್ವಲ್ಪ ವಿರಾಮ. ಇಲ್ಲಿ ಇಬ್ರಾಹಿಂದು ಪೂರ್ಣ ತಪ್ಪು ಅಂತ ಹೇಗೆ ಹೇಳ್ತೀರಾ? ಒಂದು, ಅವರಿಗೆ ರಾಜ್ಯಸಭೆ ಸೀಟ್ ಕೊಡಲಿಲ್ಲ, ಇಷ್ಟೆಲ್ಲ ಬಂದು ಅವ ಅದಕ್ಕೆ ಬದಲಾಗಿ ಇನ್ನೊಬ್ಬ ಅಲ್ಪಸಂಖ್ಯಾತ ನಾಯಕನನ್ನ ಹುಟ್ಟು ಹಾಕ್ತು ಕಾಂಗ್ರೆಸ್, ರೆಹಮಾನ್ ಖಾನ್ ಅವ್ರನ್ನ. ಅದು ಇಬ್ರಾಹಿಂಗೆ ಅಲ್ಲ ಕೋಪ ಬಂದ್ರೆ ತಪ್ಪೇ? ಕೋಪ ಬರುತ್ತೆ ರಾಜಕೀಯವಾಗಿ, ಆದ್ರೆ ಒಬ್ಬ ಮೈನಾರಿಟಿಯ ನಾಯಕರಾಗಿ ಇಬ್ರಾಹಿಂ ಅವರು ತಮ್ಮ ಪ್ರಭಾವವನ್ನ ಆ ಸಮುದಾಯದ ಮೇಲೆ ಬೀರೋದ್ರಲ್ಲಿ ವಿಫಲ ಆಗಿದ್ರು ಅಂತ ನನಗೆ. ಯಾಕೆ ಅಂತಂದ್ರೆ ಎಲ್ಲ ಅಲ್ಪಸಂಖ್ಯಾತ ನಾಯಕರು ಇಬ್ರಾಹಿಂ ಬೇಡ ರಾಜ್ಯಸಭೆಗೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಬ್ರಾಹಿಂಗೆ ಕಮಿಟ್ಮೆಂಟ್ ಇಲ್ಲ ಅನ್ನೋದು ಅವ್ರಿಗಿರುತ್ತೆ. ಉದಾಹರಣೆಗೆ ಸಿ ಕೆ ಜಾಫರ್ ಷರೀಫ್ ಅವರು 1967 ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿತ್ತು. 1971 ಲೋಕಸಭಾ ಸದಸ್ಯರಾಗ್ತಾರೆ, ಕನಕಪುರ ಲೋಕಸಭಾ ಕ್ಷೇತ್ರ, ಒಕ್ಕಲಿಗ ಡಾಮಿನೇಟೆಡ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಆಗ್ತದೆ. ಸಿ ಕೆ ಜಾಫರ್ ಷರೀಫ್ ಅವರು ಸಾಯುವವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಕಮಿಟೆಡ್ ಅಂತ ಮುಸ್ಲಿಂ ಅಲ್ಪಸಂಖ್ಯಾತರ ನಾಯಕರಾಗಿ ಉಳಿತಾರೆ. ಇಲ್ಲಿ ಉದಯಾದ್ರಿ ಅವರೇ ಅದಕ್ಕೆ ನಾನು ಕಂಪ್ಯಾರಿಸನ್ ಕೊಡ್ತಾ ಇರೋದು. ವೈ ಐ ಕಂಪೇರ್ಡ್ ಇಬ್ರಾಹಿಂ ಟು ಸಿ ಕೆ ಜಾಫರ್ ಷರೀಫ್ ಅಂದ್ರೆ, ಸಿ ಕೆ ಜಾಫರ್ ಷರೀಫ್ ಅವರು 1967 ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ಆಗಿದ್ದಾರೆ. ಅವರು ಸಾಯುವವರೆಗೂ ಲಾಯಲ್ ಆಗಿದ್ದಾರೆ. ಎಲ್ಲಿಯವರೆಗೆ ಅಂತಂದ್ರೆ, ಭಾರತದ ಒಬ್ಬ ಪ್ರಭಾವಿ ರಾಜಕಾರಣಿ, ಬರೀ ಮೈನಾರಿಟಿ ಅಲ್ಲ ಪ್ರಭಾವಿ ರಾಜಕಾರಣಿ ಆಗ್ತಾರೆ. ಕೇಂದ್ರದಲ್ಲಿ ರೈಲ್ವೆ ಖಾತೆ 5 ಕಾಲ ಆ ಎಲ್ಲ ಮಾನ ಸನ್ಮಾನಗಳು ಸಿಕ್ತು ಸಂಪಾದಕರೇ ಅದಕ್ಕಿದ್ರು. ಇಲ್ಲಿ ನನಗೆ ಇವರು ನಮ್ಮ ಇಬ್ರಾಹಿಂ ಯಾಕೆ ವಿಭಿನ್ನವಾಗಿ ಕಾಣ್ತಾರೆ ಅಂದ್ರೆ, ಒಂದು ನಾನು ಅಲ್ಪಸಂಖ್ಯಾತರಲ್ಲೇ ಯಾಕೆ ಗುರುತಿಸ್ಕೋಬೇಕು, ಅವರೆಲ್ಲ ಈ ಜಯಪ್ರಕಾಶ್ ನಾರಾಯಣ್ ಕಾಲದಿಂದ ಬಂದವರು, ಅದ್ವಾನಿ ನಾಯಕರುಗಳ ಜೊತೆ ಇದ್ರು, ಹಾಗಾಗಿ ನಾನು ಭಿನ್ನವಾಗಿ ಅಲ್ಪಸಂಖ್ಯಾತರ ಅಲ್ಲದ ಗುಂಪಿನಲ್ಲಿ ನಾನು ಅವರನ್ನ ಜೊತೆ ಇರ್ತೀನಿ, ಮೆಚ್ಚಿಸ್ಕೋತೀನಿ ಅವ್ರನ್ನ ಅಂತ. ಹಾಗಾಗಿ ನೀವು ಹೇಳಿದೆಲ್ಲ ವಚನಗಳು, ಅವರು ನಡೆದಂತೆ ನಡಿ ವಾಕ್ ದಿ ಟಾಕ್ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಎಲ್ಲವನ್ನೂ ಅವರು ಅದನ್ನು ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಅವರು ಹೋದರೆ ಭಾಷಣಕ್ಕೆ ಸೇರ್ತಿದ್ದ ಜನ ಸಾಬರಲ್ಲ, ಅಲ್ಪಸಂಖ್ಯಾತರಲ್ಲ, ಎಲ್ಲ ಬರೋರು, ಎಲ್ಲ ವಚನ ಬಸವಣ್ಣನ ಅನುಯಾಯಿಗಳು ತತ್ವಗಳು ಅವರನ್ನು ಹಾಡಿ ಹೊಗಳಿದ್ದು ಉಂಟು. ಎಲ್ಲೋ ಒಂದು ಕಡೆ ಅದನ್ನು ನಾನು ಸಾಧಿಸ್ತೀನಿ ಅನ್ನುವ ಭ್ರಾಂತಿಯಲ್ಲಿ ಇವರು ಧೃತಿಗೆಟ್ಟರು. ಉದಯಾದ್ರಿಯವರೇ ಹಾಗೆ ಆ ಬದ್ಧತೆ ಇಬ್ರಾಹಿಂ ಅವರಿಗಿದ್ದರೆ 1980 ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಅವರು ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಬರಬಾರ್ದು. ಖಂಡಿತ ನನಗೆ ತಪ್ಪುಗಳಾಗಿವೆ. ನನಗೆ ರಾಜಕೀಯದಲ್ಲಿ ಸಿದ್ಧಾಂತ ಮುಖ್ಯನೇ ಹೊರತು ನಾನು ರಾಜಕಾರಣದಲ್ಲಿ ಅಧಿಕಾರ ನನಗೆ ಬೇಡ ಅನ್ನುವ ನಿಲುವನ್ನು ತಗೊಂಡಿದ್ದರೆ ಆ ಈ ಪ್ರಶ್ನೆ ಬರ್ತಾನೇ ಇರಲಿಲ್ಲ. ಇಬ್ರಾಹಿಂ ಅವರು ಕರ್ನಾಟಕ ರಾಜ್ಯ ರಾಜಕಾರಣದ ವಿರೋಧ ಪಕ್ಷದ ರಾಜಕಾರಣದಲ್ಲಿ ಅಗ್ರಗಣ್ಯ ನಾಯಕರಾಗ್ತಾರೆ. 1980 ಲೋಕಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರಿ 2-3 ಮುಖ್ಯಮಂತ್ರಿ ಆಗಿದ್ದರು. ಆದರೆ 1983 ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಅಲೆ ಸೃಷ್ಟಿಯಾಯಿತಲ್ಲ, ಆ ಅಲೆ ಸೃಷ್ಟಿಯಾದಾಗ ಇಬ್ರಾಹಿಂ ಅವರು ರಾಮಕೃಷ್ಣ ಹೆಗಡೆ, ದೇವೇಗೌಡ, ಜೆ ಎಚ್ ಪಟೇಲ್, ಬೊಮ್ಮಾಯಿ ಈ ಥರದ ಒಬ್ಬ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾಗ್ತಾರೆ.
ಅಂಥದ್ದೊಂದು ಆಪರ್ಚುನಿಟಿ ಕಳ್ಕೊಂಡ್ರು. ಖಂಡಿತ ನಾನು ರಾಜಕೀಯದಲ್ಲಿ ಏನ್ ಹೇಳ್ತೀನಿ ಅಂತ ಅಲ್ಲ, ಇದನ್ನೇ ನಿಮ್ಮಿಂದ ಬಯಸಿದ್ದು. ಸಿದ್ಧಾಂತ ಮುಖ್ಯನೇ ಹೊರತು ಅವಕಾಶ ಅಲ್ಲ. ಇಬ್ರಾಹಿಂ ಅವರು ಕಾಲದಿಂದ ಕಾಲಕ್ಕೆ ತಮ್ಮ ಸಿದ್ಧಾಂತಗಳನ್ನು ಬದಲಾಯಿಸ್ತಾ ಹೋದ್ರು. ನೀವು ಹೇಳಿದ್ರಿ ಈ ಅಲ್ಪಸಂಖ್ಯಾತ ನಾಯಕರೇ ಇಬ್ರಾಹಿಂ ಅವರಿಗೆ ರಾಜ್ಯಸಭಾ ಸದಸ್ಯರಾಗೋದಕ್ಕೆ ಅವಕಾಶವನ್ನು ನಿರಾಕರಿಸೋದಕ್ಕೆ ಕಾರಣರಾದರು ಅಂತ. ಯಾಕೆ ಕಾರಣರಾದರು? ಇವರ ಲಾಯಲ್ಟಿ ಅನ್ನೋದು ಇದ್ದಿದ್ರೆ, ರೆಹಮಾನ್ ಖಾನ್ಗೆ ಲಾಯಲ್ಟಿ ಇತ್ತು, ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರದ ದಿವಸದಿಂದ ಇವತ್ತವರೆಗೂ ರೆಹಮಾನ್ ಖಾನ್ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ಅಂದ್ರೆ ಆ ಲಾಯಲ್ಟಿ ಇವ್ರಿಗಿಲ್ಲ ಅನ್ನುವ ಪ್ರಶ್ನೆ ಬಂತು. ನಿಷ್ಠೆ, ನಿಷ್ಠೆ ತತ್ವಕ್ಕೊಂದು ನಿಷ್ಠೆ, ಸಿದ್ಧಾಂತಕ್ಕೆ ನಿಷ್ಠೆ, ಕಾರ್ಯಕ್ರಮಕ್ಕೆ ನಿಷ್ಠೆ, ಇದು ಇಬ್ರಾಹಿಂ ಹೊಂದಿದ್ದಾರೆ. ನೋಡಿ, ರಾಜ್ಯಸಭಾ ಸ್ಥಾನ ಸಿಗಲಿಲ್ಲ ಅಂದ ತಕ್ಷಣವೇ ಅವರು ಜನತಾ ಪಕ್ಷವನ್ನು, ಜನತಾ ದಳವನ್ನು ಸೇರು, ಜನತಾ ದಳವನ್ನು ಸೇರದಂತಹ ಇಬ್ರಾಹಿಂ 1996 ದೇವೇಗೌಡರು ಭಾರತದ ಪ್ರಧಾನಿಯಾಗುವ ವೇಳೆಗೆ ರಾಜ್ಯಸಭಾ ಸದಸ್ಯರಾಗಿದ್ದರು. 1996 ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಜನತಾ ದಳದ ಅಧ್ಯಕ್ಷರಾಗಿದ್ದರು. ಅಂದರೆ ಇವರನ್ನ ಜನತಾ ಪಕ್ಷ ಮತ್ತೆ ಒಪ್ಕೊಂಡ್ಬಿಡ್ತು. ಜನತಾ ದಳ ಒಪ್ಕೊಂಡ್ಮೇಲೆ ರಾಜ್ಯಸಭಾ ಸದಸ್ಯರಾದರು, ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ದರು. ಅಷ್ಟೇ ಅಲ್ಲದೆ ದೇವೇಗೌಡರು ಪ್ರಧಾನಿಯಾದಾಗ ಸಿ ಎಂ ಇಬ್ರಾಹಿಂ ಅವರನ್ನ ಕೇಂದ್ರ ಸಚಿವರನ್ನಾಗಿ ಖಂಡಿತ ಎಂತೆಂಥ ಪೋರ್ಟ್ಫೋಲಿಯೋ, ವಾರ್ತಾ ಇಲಾಖೆ, ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್, ಸಿವಿಲ್ ಏವಿಯೇಷನ್, ಇನ್ನೂ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನು ದೇವೇಗೌಡರು ಇಬ್ರಾಹಿಂ. ಆದರೆ ನೋಡಿ, ಅಲ್ಲೂ ಅಲ್ಲಿಂದಾದ್ರೂ ಇಬ್ರಾಹಿಂ ಲಾಯಲ್ ಆಗಿದ್ರ ಅಂದ್ರೆ ಇಲ್ಲ. ಅವರು ರಾಜಕಾರಣದಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಅದಕ್ಕೆ ಪ್ರಧಾನ ಕಾರಣ ದೇವೇಗೌಡರು. ಆದರೆ ಅದೇ ದೇವೇಗೌಡರು ಕೈಕೊಟ್ಟು ಸಿದ್ದರಾಮಯ್ಯನವ್ರ ಜೊತೆ ಸೇರಿ, ಸಿದ್ದರಾಮಯ್ಯನವರು ಎಲ್ಲ ಕಡೆ ಇಬ್ರಾಹಿಂ ಅವರನ್ನ ಜೊತೆಲಿ ಕರ್ಕೊಂಡು ಅವ್ರಿಗೆ ಎಲ್ಲ ರೀತಿಯಲ್ಲಿ ಎನ್ಕರೇಜ್ ಮಾಡಿ ಅವರನ್ನ 2 ಎಮ್ ಎಲ್ ಸಿ ಮಾಡಿದ್ರು. ನೋಡಿ, ತಕ್ಷಣ ಅಲ್ಲಿ ನನ್ನನ್ನ ಮಂತ್ರಿ ಮಾಡಲಿಲ್ಲ ಎಮ್ ಎಲ್ ಸಿ ಆದ ತಕ್ಷಣ ಅಂತ ಅಂದ್ಬಿಟ್ಟು ಬೇಸತ್ತು, ಕೈಕೊಟ್ಟು ಮತ್ತೆ ಜನತಾ ಪರಿವಾರ ಅಂದರೆ JDS ಸೇರುವ ಪ್ರಯತ್ನವನ್ನು ಮಾಡ್ತಾರೆ.